பார்வதி சிவர மாதேவ லட்சியானத சித்தலிங்கேஸ்வர மோர்குடத ஸ்ரீ எல்லாலிங்கேஸ்வரர் ஸ்ரீ சித்தராமேஸ்வரர் திரிமூர்த்தி ஏகனாசப்படுதந்த நம்ம பாலயோகி முருகராஜ மகாசுவாமிகள திவ்யாரசணக்களில் சேவை செலுத்த அக்ரான் கோட்டி பிரம்மாந்தோடைய சமர்சத் குரு எல்லா லிங்கேஸ்வர மகாபிரபுகளவர திவ்யாரசணக்களில் ஜன்ம ஜன்மாந்திர ஜன்ம ஜன்மாந்திர சேவை செலுத்த அதனந்த மடதொழகி பாகியாகுவந்த மடத முத்தின மகாமடத விஷய புண்ணியவனே மாடுவன் விஷய ಶರಣರು ಸಂತರು ಪಿರು ಪೈಗಂಬರು ಹರಗುರು ಚರಮೂರ್ತಿ ವೇದ ಶಾಸ್ತ್ರ ಪ್ರಾಣ ಬೈಬಲ ಪುರಾಣ ಸಾರಿ ಸಾರಿ ಹೇಳ್ತಿಕ್ಕಿ ಹೇ ಮಾನವ ಎಚ್ಚರಾಗ ಎಚ್ಚರಾಗಂತಿ ಹರಗುರು ಚರಮೂರ್ತಿ ಪದೇ ಪದೇ ಹೇಳ್ತಿರಂತೆ ಯಾವಾಗಲೂ ಸದಾಭರಿತ ಈ ಮಹಾಮಂಟಪ ಹೇಳ್ತಿಕ್ಕಿ ಹೇ ಮಾನವ ಎಚ್ಚರಾಗು ಇವತ್ತಿನ ಮಹಾಮಠದ ವಿಷಯ ಪುಣ್ಯವನೇ ಮಾಡು ಸುಗಂಧವಾದ ಜನ್ಮ ಸುಂದರವಾದ ಜನ್ಮ ಅನಂತ ಅಪರಂಪಾರ ಮಹಾಂತ ಸಾಕ್ಷಾತ್ ಪ್ರಭು ಪ್ರಭಾತ್ಮ ಜ್ಯೋತಿ ಸ್ವರೂಪ ನಾವು ಅನಂತ ಅಪರಂಪಾರ ಇದ್ದೇವಿ ಸಾಕ್ಷಾತ್ ಪ್ರಭುರ ಪ್ರಭಾತ್ಮ ಜ್ಯೋತಿ ಸ್ವರೂಪ ಇದ್ದೇವಿ ನಾವೆಲ್ಲ ಪುಣ್ಯಾತ್ಮ ಇದ್ದೇವಿ ಈ ಭೋಗ ಭಾಗಿಯಾಗಿದ್ದೇವಿ ನಾವೆಲ್ಲ ಬಹಳ ಪ್ರಿಯವಸ್ತಿದ್ದೇವೆ ಆದ್ರೆ ಈ ಭೋಗದೊಳಗೆ ಭಾಗಿಯಾದ ಬಳಿಕ ಪುಣ್ಯನ ಆದ ಹೊರತ ಪುಣ್ಯಕ್ಕೂ ಮಹಾಪುಣ್ಯ ಮಾಡ್ಬೇಕು ಏನ್ ಮಾಡ್ಬೇಕಾಗ್ಯದ ಪುಣ್ಯನಿಂದ ಏನ್ ಸಿಗ್ತದ ಏನ್ ಸಿಗಪ್ಲಿ ಅದ ಪುಣ್ಯ ಯಾಕೆ ಮಾಡಬೇಕು ಪುಣ್ಯದ ಮಹತ್ವ ಏನದ ಸುಗಂಧವಾದ ಜನ್ಮದ ಭಾಗಿಯಾಗಿದ್ದೇವಿ ಪುಣ್ಯ ಬಂದ್ರಿದ್ದೇವಿ ಓಕೆ ಪುಣ್ಯದಂತೆ ಈ ಬಂದೇವಿ ಹುಟ್ಟು ಬಂದೇವಿ ಪುಣ್ಯಲಿಂದ ನಾವು ಜೀವನ ಹುಟ್ಟಲ ಸಾಧ್ಯದಿಲ್ಲ ಆದ್ರೆ ಈ ಪುಣ್ಯ ಆಗಿನ ಪುಣ್ಯ ಈಗುಣ್ ನೋಡ ಈಗಿನ ಪುಣ್ಯ ಮತ್ತೊಂದು ನೋಡ ಆಗಿನ ಪುಣ್ಯ ಈಗುಣ್ ನೋಡ ಈಗಿನ ಪುಣ್ಯ ಮತ್ತೊಂದು ನೋಡ ನಾವು ಮಾಡಿದ ಪುಣ್ಯ ಎಲ್ಲೆಲ್ಲೋ ಕೆಲಸ ಕೊಡ್ತದ ಯಾವ್ಯಾವ ಕೆಲಸ ಕೊಡ್ತದ ಎಲ್ಲೆಲ್ಲೋ ಕೆಲಸ ಕೊಡ್ತದ ನಾವು ಮಾಡಿದ ಪುಣ್ಯ ಫೇಲ್ ಆಗಲ್ಲ ಯಾವಾಗನೂ ಯಾವಾಗನೂ ಸಾಥಿ ಕೊಡ್ತದ ಎಲ್ಲಿ ಬಿ ನಮ್ ಸಾಥಿ ಕೊಡ್ತದ ಅಂದ್ರೆ ಪುಣ್ಯ ಹ್ಯಾಂಗ ಮಾಡೋದಂತ ಕೇಳಿದ್ರೆ ಪುಣ್ಯ ಎರಡನೂ ಬರ್ತದ ಪುಣ್ಯ ಒಂದು ಪುಣ್ಯ ಇಚ್ಛಾ ಇಕ್ಕಿ ಪುಣ್ಯ ಮಾಡದೆ ಬೇರೆ ಒಂದು ನಿಷ್ಕಾಮನ ಪುಣ್ಯ ಮಾಡದೆ ಬೇರೆ ನಿಷ್ಕಾಮನ ಪುಣ್ಯ ಹರ ಹಾಲ್ದಾಗ ತಾಸ್ಗಿರ್ತದ ಹರ ಹಾಲ್ದಾಗ ಎಲ್ಲಿ ಕಾಲಿತ್ತು ಜಯ ಆಯ್ತದ ಜಯ ಎಲ್ಲ ಸಾಧ್ಯದ ಆದ್ರೆ ಪುಣ್ಯ ಕಾಮನ ಪುಣ್ಯ ಜೀವನದೊಳಗ ನಮ್ ಪುಣ್ಯ ಎಲ್ಲಿವರೆಗೆ ಇರ್ತದೋ ಅಲ್ಲಿವರೆಗೆ ಅದು ಅದು ಅಲ್ದಂಗ ಸಲ್ಸ ಕೊಡ್ತದ ಅಲ್ಲಿ ಅದು ಕೆಲಸ ಮುಗಿತ ಮಾತು ಮುಗಿತ ಮತ್ ಪರ್ಯ ಆಯ್ತದ ಆದ್ರೆ ನಾವು ಪುಣ್ಯ ಹ್ಯಾಕ್ ಮಾಡ್ಬೇಕಂತ ಕೇಳಿದ್ರೆ ನಮ್ಗ ನಿಷ್ಕಾಮನ ಪುಣ್ಯ ನಾವು ಜೀವನದ ಮಾಡ್ಬೇಕಿದ್ದು ಬಹಳ ಜರುರಿ ನಿಷ್ಕಾಮನ ಪುಣ್ಯ ಯಾವಾಗ ಸದಾಬರಿತು ನಮ್ಮ ಜೀವನದೊಳಗ ನಮಗ್ ಯಾವ ಬಗ್ಸ್ತೇವೋ ನಾವ್ ಏನ್ ಮಾಡ್ಬೇಕಂತೇವೋ ನಮ್ ಎಲ್ಲೆಲ್ಲಿ ಅಪಘಾತ ಸಮಯ ಇರ್ತದೋ ಅದ್ ಅಪಘಾತ ಸಮಯದೊಳಗೆ ನಮ್ಗೆ ಕಾಯುವಂತ ಇದು ಪುಣ್ಯ ನಿಷ್ಕಾಮನ ಪುಣ್ಯ ಕಾಮನ ಪುಣ್ಯ ನಿಮಿತ್ತೊಳಗೆ ಸಂಸಾರದೊಳಗೆ ಏನಾರ ಸಾಧಿಸಬಹುದು ಖರೀದಿ ಮಾಡಬಹುದು ನಾವು ಜೀವನದೊಳಗೆ ಏನಾರ ಥೋಡೆ ಸ್ವಲ್ಪ ಕೆಲಸ ಮಾಡೋ ಜಯ ಆಗಬಹುದು ಮತ್ ಅಲ್ಲಿ ಜಯ ಆಗಮೇಲೆ ಬಿ ಅಜಯ ಆಗಲಕ್ಕೂ ಸಾಧ್ಯ ಅದ ನಿಷ್ಕಾಮ ಇದು ಕಾಮನ ಪುಣ್ಯದೊಳಗ ಪುಣ್ಯ ಜೀವನ ಪುಣ್ಯಂಬತಿ ಜೀವನ ಅತಿ ಸುಂದರ ಮಾಡ್ತದ ಅತಿ ಶ್ರೇಷ್ಠ ಮಾಡ್ತದ ಅತಿ ಮಹಾನ್ ಮಾಡ್ತದ ಅದು ಅತಿ ಮಾಧುರ್ಯ ಮಾಡ್ತದ ಪುಣ್ಯ ಜೀವನದೊಳಗ ಇವತ್ತು ನಮ್ ಜೀವನದೊಳಗ ಏನರ ಮಾಡ್ಬೇಕಾದ್ರೆ ಪುಣ್ಯ ಬಹಳ ಮಹತ್ವದ ಪುಣ್ಯ ಇಲ್ಲ ಅಂದ್ರೆ ಜೀವನ ಇಲ್ಲ ಪುಣ್ಯ ಬೇಕು ಈ ಭೋಗ ಭಾಗಿಯಾಗಿದ್ದೀವಿ ಪುಣ್ಯ ಅಂದ್ರೆ ಜೀವನ ಇಲ್ಲ ಪುಣ್ಯ ನಮ್ ಕಾಯುವಂತ ಪುಣ್ಯನ ತೀಜು ತಗೊಂಬದು ನಮ್ ಜೀವನ ಕಾಯುವಂತ ತೀಜು ಪುಣ್ಯನೇ ಪುಣ್ಯ ಇಲ್ಲ ಅಂದ್ರೆ ಜೀವನ ಇಲ್ಲ ಆದ್ರೆ ಜೀವನ ದುಃಖದೊಳಗ ಸಂಕಟದೊಳಗ
ಯಾರ ಇಲ್ಲದ ಜಾಗದೊಳಗ ನಮಗ್ ಯಾರ ಎಲ್ಲಿ ನಮಗ್ ಯಾರು ಸಹಾಯತಾ ಮಾಡಲು ಆ ಜಾಗದೊಳಗ ಇದು ಆಗಲ್ಲ ಸಾಧ್ಯ ಇಲ್ಲ ಮತ್ತೆ ಜನಕ್ಕೆ ಸಾಧ್ಯ ಇದು ಪುಣ್ಯ ಮಾಡ್ತದ. ಯಾರು ಎಲ್ಲಿಲ್ಲೋ ಅಲ್ಲಿ ಪುಣ್ಯ ಕಾಯದು. ಪುಣ್ಯ ಅಂಬ ಶಬ್ದ ಹಿಂಗಂತ ಕೇಳಿದ್ರೆ ಯಾವಾಗಲೂ ಸದಾ ಬರೀತಿ ನಮ್ಮ ಹಿಂದೆ ಒಂದು ಹಿಮ್ಮತ್ ಇದ್ದಪ್ಲೇ ನಾಲ್ಕು ಮಂದಿ ಇದ್ರೆ ಹೆಂಗದೋ ಹಂಗ ಪುಣ್ಯ. ಪುಣ್ಯ ಯಾವಾಗಲೂ ಸದಾ ಬರೀತಿ ನಮ್ಗೆ ಕಾಯೋ ತೀಸ್. ಪುಣ್ಯ ಪುಣ್ಯ ಜೀವನದೊಳಗ ಹ್ಯಾಗ ಮಾಡ ಪುಣ್ಯ, ಯಾವ ಪುಣ್ಯ ಮಾಡಬೇಕು, ಪುಣ್ಯ ಹ್ಯಾಂಗಿರ್ತಪ್ಪ ಅಂತ ಕೇಳಿದ್ರೆ ಪುಣ್ಯ ಮಾಡೋದ್ರಿಂದ ನಮ್ಮ ಜೀವನದೊಳಗ ಉದ್ಧಾರ ಆಯ್ತೇವಿ. ಒಂದು ಗುರುವಿನ ನಾಮಶ್ರವಣ ಮಾಡೋದ್ರಿಂದ, ಒಂದು ಪ್ರಸಾದ ಹಂಚೋದ್ರಿಂದ, ಪ್ರಸಾದ ತಿಂಬುದಿಂದ, ಒಳ್ಳೆ ಭಾವದಿಂದ ಭಜನೆ ಮಾಡೋದ್ರಿಂದ, ಒಳ್ಳೆ ಸೋಚದಿಂದ ಪರ ಆತ್ಮದ ಒಳ್ಳೇದಾಗಲಿ ಅಂತ ಈ ಸೋಚ ಮಾಡೋದ್ರಿಂದ ಪುಣ್ಯನೇ. ನಾವು ದಿನಾಲು ಬಂದು ಮಡದಾಗ ಕುಂತ ನಾವು ಪ್ರವಚನ ಕೇಳ್ತೇವೆ ಸಮಯ ಕೊಟ್ಟು, ಇದು ಪುಣ್ಯನೇ. ಒಳ್ಳೆ ಸಮಯ ಕೊಟ್ಟು ಹರಗಳು ಚೆನ್ನಾಗಿ ಮಾಡ್ತೀವಿ, ನಾಮಸ್ಮರಣೆ ಮಾಡ್ತೇವಲ್ಲ, ಇದು ಪುಣ್ಯನೇ. ಜೀವನದೊಳಗ ಎಲ್ಲಿ ಮಠ ಮಂದಿರ ಗುಡಿ ಇರ್ತಾವೋ ಅಲ್ಲಿ ಸೇವೆ ಮಾಡ್ತೇವೆ, ಅದು ಪುಣ್ಯನೇ. ಜೀವನದೊಳಗ ಪುಣ್ಯ ನಮಗೆ ಯಾನ್ ತಿಳಿತದೋ, ನಮಗೆ ಹ್ಯಾಂಗ ತಿಳಿತದೋ, ಪರಿಗಾಗಿ ಏನ್ ಮಾಡ್ತೇವೋ ಅದು ಪುಣ್ಯ. ನಮಗಾಗಿ ಮಾಡಿದ ಪುಣ್ಯ ಸ್ವಲ್ಪ ನಿಮಿತ್ತ. ನಾನು ಅದೊಳಗ ಬಾಳಿ ಪರ ಆತ್ಮ ಬಾಳಿ ಅಂತ ಪುಣ್ಯ. ಒಳ್ಳೆ ಭಾವದಿಂದ ಪರ ಆತ್ಮ ಬಗ್ಗೆ ಸೋಚ ಮಾಡಿದೆ ಪುಣ್ಯ. ಒಳ್ಳೆ ಮನಸ್ಸಿನಿಂದ ಒಂದ ಗುರುವಿನ ನಾಮ ಜಪಧಾರಣ ಮಾಡದೆ ಪುಣ್ಯ. ಒಳ್ಳೆ ಮನಸ್ಸಿನಿಂದ ಜಪ ಮಾಡದಾಗಲಿ, ಒಳ್ಳೆ ಮನಸ್ಸಿನಿಂದ ತಪ ಮಾಡದಾಗಲಿ, ಒಳ್ಳೆ ಮನಸ್ಸಿನಿಂದ ಪುರಾಣ ಪುಸ್ತಕ ಪಾಠ ಮಾಡದಾಗಲಿ, ಒಳ್ಳೆ ಮನಸ್ಸಿನಿಂದ ಬೋಧ ಕೇಳೋದಾಗಲಿ, ಒಳ್ಳೆ ಮನಸ್ಸಿನಿಂದ ಗುರುವಿನ ಸೇವೆ ಮಾಡೋದಾಗಲಿ, ಇದು ಪುಣ್ಯ. ಪುಣ್ಯ ನಾವು ಜೀವನದೊಳಗೆ ಇದು ಸತ್ಕಾರ್ಯ ಏನ್ ಮಾಡ್ತೇವೆ, ನಾವು ಪುಣ್ಯ ಬರಲಿ ಸತ್ಕಾರ್ಯ ಮಾಡ್ತೀವಿ ಎಲ್ಲ ಜಗದಾಗ. ದಾನ ಧರ್ಮ ಯಾಕೆ ಮಾಡ್ತೇವೆ ಕೇಳಿದ್ರೆ ಪುಣ್ಯ ನಮಗೆ ಸಾಧ್ಯ ಕೊಡ್ಲಿ, ಜೀವನದೊಳಗೆ ಮುಗಿಲೆತ್ತರ ಹೋಗ್ಲಿ, ನಮ್ ಜಯ ಆಗ್ಲಿ ಅಂತ ತಿಳ್ಕೊಂಡು ಪುಣ್ಯ ಮಾಡ್ತೇವೆ. ನಾಲ್ಕು ಧಾಮ ಓಡ್ಯಾಡಿ ಇದ್ದಿನ ರೊಕ್ಕ ಖರ್ಚು ಮಾಡಿ ಕಾಲು ಬಿದ್ದು ಪ್ರಸಿದ್ಧಿ ಬಂದು ಮನೆಗೆ ಬರ್ತೇವಿ. ಆದ್ರೆ ಎಲ್ಲಾದ್ರೂ ಇದ್ರೆ ಸತ್ತುಳುಗಳು ಇದ್ದ, ಸತ್ಯಕ್ಕಾಗಿ ನಡೆ ಗುರು ಇದ್ದ, ಪರಮಾತ್ಮ ಇಷ್ಟಕ್ಕಿಂತ ಗುರು ಇದ್ದ, ಅವನು ಪಾದದೊಳಗೆ ಸೇವೆ ಮಾಡುತ್ತ ಜೀವನದೊಳಗ ನಾಲ್ಕು ಧಾಮ ಒಡ್ಯಾಡ್ರ ಆಪ್ನೇ ಸಿಗಲ್ಲ. ಆದ್ರೆ ಒಂದು ಗುರುವಿನ ಬಲಿ ಅಂತ ಗುರು ಇದ್ದ, ಅಂತ ಗುರು ಸಮರ್ಥ ಇದ್ದ ಅಂದ್ರೆ ಆ ಗುರುವಿನ ಸೇವಾದ ಮಾಡ್ಕೊತ ನಾಲ್ಕು ಧಾಮ ಯಾತ್ರಾ ಮಾಡ್ರ ಜ್ಞಾನ ಸಿಗಲ್ಲ, ಭೂತ ಸಿಗಲ್ಲ. ಆದ್ರೆ ಗುರುವಿನ ಚರಣೊಳಗ ಆ ರಸಮಯ ಸ್ಥಿತಿ ಸಿಗ್ತದ, ಆ ತೀ ಸಿಗ್ತದ ಗುರುವಿನ ಸೇವೆ ಮಾಡೋದ್ರಿಂದ. ಗುರುವಿನ ಸೇವೆ ಮಾಡ ಗುರುಗಳಂದ್ರೆ ಹಿಂಗಿಲ್ಲ, ವಿಭಜಿಸಿ ಹಚ್ತೇವಿ, ಗಾಂಧ ಹಚ್ತೇವಿ, ಗಂಧ ಹಚ್ತೇವಿ, ದಾಡಿ ಬಿಟ್ಟೇವಿ, ಜಟ ಬಿಟ್ಟೇವಿ, ಇವಿಲ್ಲ ಹಿಂಗಿಲ್ಲ. ಗುರು ಅಂದ್ರೆ ಅನುಭವ ಇಲ್ಲಿ, ಆಚಾರ ಇಲ್ಲಿ, ಸತ್ಯಕ್ಕಾಗಿ ಇಲ್ಲಿ, ತನ್ನ ಮನ ತನ್ನ ಮನೋಭಾವನೆ ಪರಮಾತ್ಮ ಅರ್ಪಣೆ ಪಟ್ಟು ಅಂತಿರ್ಲಿ, ಸತ್ಯಜ್ಞಾನ ಇಲ್ಲಿ, ಮುಂದಿನ ಜನ್ಮ ಸೋಚ್ ಮಾಡಿ ಶುದ್ಧ ಮಾಡೋದಿಲ್ಲಿ, ಅದು ಗುರು. ಸತ್ವಂತ ಸತ್ ಒಳ್ಳೆ ಗುರು ಯಾವ ಜೀವನದಾಗ ಇರ್ತಾನೋ, ತನ್ನ ಭಾವ ಯಾವ ಅರ್ಪಣೆ ಮಾಡಿ ಯಾವಾಗ ಇರ್ತಾನೋ, ತನ್ನ ಜೀವನ ಜಗಕ್ಕಾಗಿ ಮೂಡಿಪಟ್ಟಿರ್ತಾನೋ ಅವ ಗುರು ಅಂತ ಸುಗುರು. ಅಲ್ಲಿ ಯಾವಾಗ ಅವನ ಪಾದಕ್ಕೆ ನಾವು ಹಣಿ ಹಚ್ತೇವೋ ಜೀವನದೊಳಗ ಬಹಳ ಅನುಭವ ಬರ್ತದ, ಬಹಳ ಪುಣ್ಯ ಬರ್ತದ. ಅಂತ ಗುರು ಇದ್ದ ಅಂದ್ರೆ
ಆ ಗುರು ಮೇಲೆ ನಮ್ ವಿಶ್ವಾಸ ಇತ್ತು, ನಮ್ದ ಒಳಗ ವಿಶ್ವಾಸ ಇತ್ತು, ಭಕ್ತಿ ಇತ್ತಂದ್ರ ನಾವು ಗುರುವಿನ ಮೇಲೆ ಹೋದೇವ ಅಂದ್ರ ಆ ಗುರು ನಮ್ಮ ಮೇಲೆ ನಮಗ್ ನೋಡು ಸಾಕ, ಆ ಪುಣ್ಯ ನಮ್ಗೆ ಪ್ರಾಪ್ತಿ ಆಯ್ತದ. ಗುರು ನೋಡು ಸಾಕ ನಮ್ ಪುಣ್ಯ ಪ್ರಾಪ್ತಿ ಆಯ್ತದ. ನಂಬಿಟ್ಬರಿ ಆ ಗುರು ಹಂಗಿರ್ಲಿ, ಗುರುವಿನ ಮನಸ್ಸು ಗೆದ್ದಬೇಕು ಕಾರ್ಯ ಮಾಡ್ರಿ. ಈ ಗುರುವಿನ ಮನಸ್ಸು ಗೆದ್ದಬೇಕು ಕಾರ್ಯ ಗುರು ಅಂತ ಗುರು ಇರ್ಲಿ. ಆ ಇಸ್ತಾನಕ್ಕೆ ಹೋದ್ರು ಸಾಕ ಆ ಕರುಣದಾಗ ಆಸಕ್ತಿ ಇರ್ತದೆ, ಆ ಕರುಣದ ಆಸಕ್ತಿ ಇರ್ತದೆ. ಆಗಲೇ ಮದ್ ಬೇಕಾಗಿಲ್ಲ, ಆಗ ಹೋಗ್ಲೇ ಮದ್ ಬೇಕಾಗಿಲ್ಲ, ಸಾಕು ಹೋದ ಜಾಗದಾಗ ನಮ್ ಸ್ವಲ್ಪ ಪುಣ್ಯ ಬರ್ತದ, ನಮಗೊಂದು ಒಂದ್ ಶಕ್ತಿ ಬರ್ತದ, ಒಂದ್ ಎನರ್ಜಿ ಬರ್ತದ, ಒಂದ್ ದಯಾ ಧರ್ಮ ಪ್ರಾಪ್ತಿ ಆಯ್ತದ. ನಾವ್ ಮಾಡಿದ ಪುಣ್ಯ, ನಾವ್ ಮಾಡಿದ ಪಾಪ ಭಸ್ಮ ಆಯ್ತದ. ಒಂದ್ ದಿನದೊಳಗ ನಾವ್ ಏಟೋ ಮನಸ್ಸಿಂದ ಗಲತ್ ಸೋಚ್ ಮಾಡ್ತೇವಿ, ಅದು ಪಾಪನೇ. ಮನಸ್ಸಿನ ಸೋಂಚ್ ಗಲತ್ ಮಾಡೋ ಸಾಕ್ ಪಾಪನೇ. ನಾವ್ ಆಡಿದ ಪಾಪನೇ, ಮಾಡ್ಸೋದ್ ಪಾಪನೇ, ನಾವ್ ಮಾಡೋದ ಪಾಪನೇ. ಆದ್ರೆ ಇವಕ್ಕೆಲ್ಲ ನಿವಾರಣೆ ಮಾಡೋದ್ ಪ್ಲೀಸ್ ಒಂದ್ ಗುರುವಿನ ಸೇವೆ ಮಾಡಲೋಗದ. ಯಾವಾಗ ನಾವು ಮನಸ್ಸಿನ ಪಾಪ, ಯಾವಾಗ ಮನಭಾವದಿಂದ ಪರಮಾತ್ಮ ಹೆಸರಾಗ ಬಂದು ನಾವು ಸೇವೆ ಮಾಡ್ತೇವೆ, ಪುಣ್ಯನೇ. ಪುಣ್ಯ ಸರ್ವಶ್ರೇಷ್ಠ, ಪುಣ್ಯ ಅಮರ ಮಾಡುವಂತ ವಸ್ತು. ಪುಣ್ಯ ಪುಣ್ಯ ಶಾಶ್ವತ ಮಾಡೋದ ಪುಣ್ಯ. ಹಂಗ ನಮ್ಮ ಜೀವನದಾಗ ಈ ಪುಣ್ಯ ನಾವು ಯಾವಾಗ ಮಾಡ್ತಿರಬೇಕು, ಮಾಡ್ತಿರಬೇಕು. ಪುಣ್ಯ ಮತ್ತೀಸ ನಾವು ಇವತ್ತು ಹಚ್ಕೊಂಡು ಪುಣ್ಯ ಅನ್ರಿ, ನಾವು ಗುಡಿ ಸುತ್ತಾಗದ ಪುಣ್ಯ ಅನ್ರಿ. ಇಲ್ಲ, ನೀವು ಗುಡಿ ಸುತ್ತಾಗದ ಪುಣ್ಯ ಇಲ್ಲ, ಇವತ್ತು ಹಚ್ಚದ ಪುಣ್ಯ ಇಲ್ಲ. ಇವತ್ತು ಹಚ್ಕೊಂಡು ನಾವು ಏನೋ ಅಲ್ಲಾದ ಕೆಲಸ ಮಾಡ್ತೇವೆ ಅಂದ್ರೆ ಅದು ಇಲ್ಲ. ಹೆಂಗಂತ ಕೇಳಿದ್ರೆ ಪುಣ್ಯ ಮಾರ್ಗೆ ಬೇರೆ ಅದ, ಪುಣ್ಯ ಮಾರ್ಗೆ ಬೇರೆ ಅದ. ಪುಣ್ಯ ಹಿಂಗದಂತ ಕೇಳಿದ್ರೆ ಗುಡಿ ಸುತ್ತ ಹಾಕ್ತೇವಿ ನಿಮಿತ್ತಕ್ಕಾಗಿ, ಯಾ ಹ್ಯಾಂಗ ಸುತ್ತ ಹಾಕ್ತೇವಿ ಅಂತ ಕೇಳಿದ್ರೆ ನನ್ನ ಒಳ್ಳೇದಾಗ್ಲಿ. ಪುಣ್ಯ ಮಾಡ್ತೇವಿ ಮಂದಿಗೂ ಒಳ್ಳೇದಾಗ್ಲಿ. ನಂದೇ ಬೇರೆ, ಪರಾತ್ಮ ಬೇರೆ. ಹಂಗ ನಮ್ಮ ಜೀವನದೊಳಗೆ ಪುಣ್ಯ ಯಾವಾಗ್ಲೂ ಪರಸಂಬಂಧ ಪರಾತ್ಮ ಸಂಬಂಧ ಪುಣ್ಯ ಜೀವನಕ್ಕೆ ಬಹಳ ಅಮೂಲ್ಯ ತಿಸ್ಕೊಡ್ತದ. ಅದ ಜೀವನದ ಭಾಗಿಯಾಗಿದ್ದೀವಿ. ಪುಣ್ಯ ಹೆಂಗ್ ಮಾಡಪ್ಪ, ಪುಣ್ಯ ಹೆಂಗ್ ಮಾಡು, ನಿಷ್ಕಾಮ ಪುಣ್ಯ ಮಾಡು, ನಿಷ್ಪೇ ವ್ಯಕ್ತಿ ಮಾಡು, ಜೀವನದೊಳಗೆ ಪುಣ್ಯದ ಕಾರ್ಯ ಮಾಡು. ಇವತ್ತ ನಾ ಮಧ್ಯಾಹ್ನಕ್ಕೆ ನಾ ಕುಂತಿದ್ದೆ ಅಲ್ಲಿ ಗದಿ ಗದಿಗೆ ಮೇಲೆ ಒಂದು ಊರು ಭಕ್ತರು ಬಂದಿದ್ರು, 10-20 ಮಂದಿ ಬಂದಿದ್ದು. ಇಲ್ಲಿ ಒಂದು ಊರಾಗ ಬೀರಪ್ಪನ ಮೂರ್ತಿ ಕೂಡ್ಸತ್ತೆ, ಬರೇ ಸುಮ್ ದರ್ಶನ ಹೊರಗೆ ಕುಂತ್ರಿ, ದರ್ಶನ ಮಾಡಕ್ ಬಂದೆ ಅಂದ್ರು. ನಾನು ಅಂದ್ರೆ ಬಹಳ ಭಕ್ತಿಯಪ್ಪ, ಬೀರಪ್ಪನ ಮೂರ್ತಿ ಕೂಡ್ಸಿದ್ರು ಅಂದ್ರೆ ಬಹಳ ಒಳ್ಳೇದು ಮಾತು ಐತಲ್ಲ, ಬಹಳ ಖುಷಿ ಆಯ್ತು ನನಗೆ, ಬಹಳ ಖುಷಿ ಆಯ್ತು. ನಾನು ಏನ್ ಭಕ್ತಿ ಇದ್ರೆ ಬಹಳ ನಮ್ಮ ಇವತ್ತು ನಮ್ಮ ಹಿಂದೂಸ್ತಾನ ಬಹಳ ಶಕ್ತಿ ಇರ್ತಿತ್ತು. ಶಕ್ತಿ ಆದ ಅಂತಿರ್ಲಿಲ್ಲ, ಅದ ಅನುಭವ ನಮ್ಮ ಇಲ್ಲ ಬಿಡ್ರಿ. ಹಿಂದೂಸ್ತಾನ ಅನುಭವ ಬಹಳ ಆದ ಬಳಿಕ ಆ ಸೋಲ್ ನಮ್ಮಲ್ಲಿಲ್ಲ. ಯಾಕೆ ನೋಡಿದ್ರೆ ಇಲ್ಲಿ ಬೇಗ ಕೇಳ್ದ ಏನಿಲ್ರಿ, ನಮ್ಮ ನಂಟರ ಅಲ್ಲಿ ಒಂದ್ ಕುರಿ ಕೊಯ್ತಾವ, ಒಂದು ಕುರಿ ಕೊಯ್ತಾವ, ಕುರಿ ಕೊಯ್ತಾವ ನಡೆದ. ಈಗಿನವರು ಕಾಲ್ ಬಿದ್ದು ನನ್ನ ಜೋಳಗೆ ಪರ್ಸಪ್ಪ ತೆಗೆದು ಕೈದ ಕೊಟ್ಟಿದ್ದ, ನಾ ಯಾರಿಗೆ ಎಲ್ಲ ಬಂದಿಲ್ಲ. ಆದ್ರೆ ನಮ್ಮ ಜೀವನಕ್ಕೆ ಸ್ವಲ್ಪ ಸೋಚ್ ಮಾಡಬೇಕು, ನಾವು ಏನ್ ಮಾಡುತ್ತೇವೆ, ನಾವು ಏನ್ ಮಾಡಕ್ ನಡೆದೇವಿ. ಪುಣ್ಯ ಇದಕ್ಕಂತ ಪಾಪ ಇದಕ್ಕಂತ ಅದು ಗೊತ್ತಿಲ್ಲ, ಅದು ನಮ್ಮ ಜೀವನ ಮಾನವ ಜನ್ಮಗೆ ಹೇಳ್ತದ. ಯಾಕಂದ್ರೆ ಒಂದ ಮೂರ್ತಿ ಸ್ಥಾಪನೆ ಯಾಕೆ ಆಯ್ತದ, ಒಂದ್ ಊರೊಳಗೆ ಒಂದ್ ಗುಡಿ ಸ್ಥಾಪನೆ ಯಾಕೆ ಮಾಡ್ತೀವಿ. ಇವತ್ತು ಫೇಸ್ಬುಕ್ ಅಂತ ಕೇಳ್ತಿರಲ್ಲ ತಮಗೆಲ್ಲ, ಸ್ವಲ್ಪ ನೀವು ಮಂದಿಗೆ ಹೇಳ್ರಿ ಪುಣ್ಯಾತ್ಮಗಳೇ, ಯಾಕಂದ್ರೆ ಜನ್ಮ ಸಿಕ್ಕದ ಮತ್ತೆ ಬಹಳ ಬಹಳ ಸಿಗದಲ್ಲ. ಮೂರ್ತಿ ಸ್ಥಾಪನೆ ಯಾಕೆ ಆಯ್ತದ, ಒಂದ್ ಊರೊಳಗೆ ಒಂದ್ ಗುಡಿ ಸ್ಥಾಪನೆ ಯಾಕೆ ಆಯ್ತದ. ಗುಡಿ ಸ್ಥಾಪನೆ ಧರ್ಮ ಸ್ಥಾಪನೆ, ಒಂದ್ ದಯಾ ಸ್ಥಾಪನೆ ಧರ್ಮ ಸ್ಥಾಪನೆ, ಮಾನವ ಸ್ಥಾಪನೆ ಮಾನವತನ ಸ್ಥಾಪನೆ, ಸಂಸ್ಕಾರ ಸ್ಥಾಪನೆ, ಒಂದ್ ಜೀವನ ಧನ್ಯ ಸ್ಥಾಪನೆ. ಒಂದ್ ಗುಡಿಗೆ ಒಂದ್ 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 ಸಾರಿ ಇಲ್ಲಲ್ಲಿ ಸಾರಿ ಹೇಳದಾಗಲ್ಲ ಅಷ್ಟದೊಳಗ. ಇವತ್ ನಮ್ಮ ಊರಿಗೆ ಗುಡಿ ಕಟ್ಟಿ, ಇವತ್ ನಾವು ಊರಿಗೆ ಗುಡಿ ಕಟ್ಟಿ ಜೀವನದೊಳಗೆ ನಾವು ಇಂಥ ಕಾರ್ಯ ಮಾಡ್ತೀವಿ. ಕೊಯ್ಬೇಕಂತ ಕೊಯ್ದು ಊರಿಗೆ ಮನೆಯಾಗ ಏಸ್ ಮಂದಿಯೋ ಆಸ್ ಮಂದಿ ಕಲ್ತಲ್ದಿ ಆಸ್ ಮಂದಿ ಕಲ್ತಿ ಅಲ್ಲಿ ಮನೆ ಒಂದು ಕುರಿ ಕೊಯ್ಬೇಕಂತ. ಇದು ಯಾಕಾರ್ಥದ ಬರ್ತಿದ್ದ, ಇದು ಯಾಕೋಣದ ಬರ್ತಿದ್ದ, ಯಾ ದೇವ್ರು ಹೇಳ
ಯಾವ ಗುರು ಹೇಳೇನ ಜೀವನದೊಳಗೆ ನಾವು ಶಾಣೆಯಲ್ಲಿ ಆಗಿದೀವಿ ನಾವು ಹೇಳುವಂತ್ರ ಯಾರವ ಇಂಥ ಒಳ್ಳೆ ಕಾರ್ಯ ಮಾಡಿ ನಾಲ್ಕು ಮಂದಿ ಕೂಡಿಸಿ ಪಟ್ಟಿ ಮಾಡಿ ಒಂದು ಧರ್ಮಸ್ಥಾನ ಮಂದಿ ಮದುಗುಡಿ ಕಟ್ಟಿ ದಳಿತರು ಮಾಡಿ ಇವತ್ತು ನಾವು ಆ ಜಾಗದಾಗ ಪ್ರಾಣಿ ಕೋಯ್ ತಿನ್ಬೇಕಂದ್ರೆ ನೀವು ರಾಕ್ಷಿನ ಮನುಷ್ಯರು ಯಾವ ಪುಣ್ಯ ಪ್ರಾಪ್ತಿ ಮಾಡೋದ್ರಿ ಸ್ವಲ್ಪ ಲ್ಯಾಜ್ ಇರ್ಬೇಕು ನಮ್ಮ ಜೀವನದೊಳಗೆಲ್ಲ ಇವತ್ತು ನಮ್ಮ ಮನೆಯೊಳಗೆ ಹುಟ್ಟಿನ ಕೂಸಿಕ್ಕೆ ಯಾವಾರ ಒಂದು ಕಪದ ಹೊಡೆದಂದ್ರೆ ನಮ್ಮ ಹಣ್ಣಿ ಇಬ್ಬರು ಕಲ್ತಿ ದೋತ್ರ ಮ್ಯಾಕಡೆ ಸಾಡಾಳಕ್ಕೆ ಹೋಯ್ತೇವೆ ಒಂದು ಮನೆಗೆ ಒಂದು ಕೂಸಿ ತಲೆ ಹೊಡೆದ್ರೆ ಕಪದಾಗ ಆದ್ರೆ ಇವತ್ತು ಪರಾತ್ಮ ಜೀವದಲ್ಲಿದ್ದೇವೆ ನಾವು ಏಳು ಪಂಡಿತ ಇದ್ದೇವ್ರಿ ನಾವೆಲ್ಲ ಏಳು ಭಕ್ತಿ ನಮ್ಗೆ ಯಾವ ಭಕ್ತಿ ರೀ ನಮ್ಗೆ ಯಾವ್ದೇವ್ರು ಲೇವನ್ರಿ ಜೀವನದೊಳಗೆ ನಾವು ಯಾವ ಭಕ್ತಿ ನಮ್ದು ಅಚ್ಚನ್ ಭಕ್ತಿನ ಕೆಂಪನ್ ಭಕ್ತಿನ ಬೆಳನ್ ಭಕ್ತಿನ ಜೀವನದ ನಮ್ಗೆ ಯಾವ ಭಕ್ತಿ ಎಲ್ಲದರ ಜಂಡ ಕೈ ಮ್ಯಾಗ ಮಾಡಿದ್ರು ನಿಮ್ಮಂತ ಪಾಪಿ ಜೀವನ ಮತ್ತೆ ಯಾವ ಹುಟ್ಟಲಕ್ಕೆ ಸಾಧ್ಯ ಇಲ್ಲ ಇವತ್ತು ಇಂಥ ಮಾನವ ಹುಟ್ಟುಕೊಂಡು ನಾವು ಇಂಥ ಪಾಪ ಮಾಡಬೇಕಂದ್ರೆ ನಾವು ಯಾವ ಮಾಡೋ ಪುಣ್ಯ ಪ್ರಾಪ್ತಿ ಇರೋ ಸಾಧ್ಯ ಇಲ್ಲ ಅಷ್ಟು ಪಾಪಿ ನಾವು ಪ್ರಾಪ್ತಿ ಮಾಡ್ತೀವಿ ನಾಡ್ರ ನನ್ನ ಬಾಯಿ ರುಚಿಗಾಗಿ ನಾನು ನಡೆದಿದ ಹೊರತು ನಾವು ಮನೆ ಮುಣಿಸುತ್ತಿದೆ ಇವತ್ತು ನಾ ಮಾಡಿದ ಕಾರ್ಯ ನಾ ಒಬ್ಬ ಸೈಲಿ ಮಾಡಿದ್ರೆ ನಾ ಮಾಡಿದ ಪಾಪ ನನ್ನ ಮನೆ ಮೆತ್ಕೋಬಾರ್ದು ಅಂತ ಕಾರ್ಯ ಮಾಡಿ ನಾ ಮಾಡಿದ ಪುಣ್ಯ ನನ್ನ ಮನೆ ಬೆಳಿಲಿ ನಾವು ಬೆಳಿಲಿಲ್ಲ ಬೆಳಿಗ್ಗೆ ನಾವು ಮಾಡಿದ ಪುಣ್ಯ ನಮ್ಮ ಮನೆ ಬೆಳಿಲಿ ಇದಕ್ಕೆ ಪುಣ್ಯ ನಾ ಮಾಡಿದ ಕಾರ್ಯ ಹೆಂಗ ಮಾಡ್ರಿ ಜೀವನ ಇದು ಮಹತ್ವ ಇವತ್ತು ಊರಾಗ ಒಂದು ಗುಡಿ ಕಟ್ಟಿ ಒಂದು ಮೂರ್ತಿ ಕೂಡಿಸಿ ಒಂದು ನಾವು ಕೊಯ್ತೇವೆ ಅಂದ್ರೆ ನಮ್ಗೆ ಎಂತ ಹೇಳಿ ನಮ್ಗೆ ಯಾರು ಹೇಳಿದ್ರಿ ಜನ್ಮ ನಮ್ಗೆ ಯಾರು ಹೇಳಿದ್ರಿ ಮಾತು ನಾವು ಈಗ ಅಂತಿದ್ದಲ್ಲ ಅಂತೀವಿ ಗುರುಗಳೇ ನಾವು ತಿಂಬಧರ್ಮ ಯಾವ್ದ ಹೇಳ್ರಿ ಮಾನವ ಕುಲದಾಗ ಯಾವ ಕುಲದವ್ರು ತಿಂಬನ ಹೇಳ್ರಿತಾನ ಕುಲ ಅಜ್ಞಾನಕ್ಕದ ಕುಗ್ಗೆ ಕುಲ ಸೀಮಿತ ಅದ ಕುಲ ನಿಮಿತ್ತ ಅದ ನಾವು ಪರಭರ ಪರಮಾತ್ಮ ಜ್ಯೋತಿಷರು ಬಿದ್ದೇವಿ ನಾವು ಜೀವನ ನಮ್ಗೆ ಇದೇನು ಇಲ್ಲ ಆದ್ರೆ ಇವತ್ತು ನಮ್ಮ ಬಾಯಿ ರುಚಿಗಾಗಿ ದೇವ್ರಿಗೆ ಬದಲ ಮಾಡಿರ್ತೇವೆ ನಾವು ಎಲ್ಲಕ್ಕಿನ ಪಾಪಿ ಎಲ್ಲಿ ನೋಡು ಚಂಡ ನಮ್ಮ ಹಿಡ್ಕೊಂಡೇವು ಅಲ್ಲಿ ನಾಲ್ಕು ದಿನ ಬೋಲ್ ಭವನಿ ಮಾತಾಕಿ ಜೈ ನಾಲ್ಕು ದಿನ ಬೊಂಬ ಬೋಲೆ ಓಂ ನಮ ಶಿವ ಶಿವರಾತ್ರಿ ಬಂತು ಚಿಗ್ನಿ ಬಳಸ್ಕೊಂಡೆವು ಹಣಿ ಬದಿ ಪಡ್ಕೊಂಡೆವು ಓಂ ನಮ ಶಿವಾಯ್ ಓಂ ನಮ ಶಿವಾಯ್ ಮತ್ತೆ ಎರಡು ದಿನ ದಸರಿ ಬಂತು ಬೋಲ್ ಭವನಿ ಮಾತಾಕಿ ಜೈ ಬೋಲ್ ಭವನಿ ಮಾತಾಕಿ ಜೈ ಮತ್ ಗಣಪತಿ ಬಂತು ಗಣಪತಿ ಬಪ್ಪ ಮೋರ್ಯ ಗಣಪತಿ ಬಪ್ಪ ಮೋರ್ಯ ಮತ್ ಅಜಕ್ ಬಂತು ಗೊಬ್ಬಿ ಬಂತು ಗೊಬ್ಬಿ ತೊಬ್ಬಿ ಹೊಡ್ತೀವಿ ಎಲ್ಲ ಅಪ್ಪ ನಂಗೆ ಯಾವ್ದೇ ನೋಡ್ಯವನು ನಂಗೆ ಯಾವ ನೋಡವ ನಂಗೆ ಯಾವ ಪುಣ್ಯ ಪ್ರಾಪ್ತಿ ಆಗೋದು ನಾಯಿ ಬರ್ತವನೆ ನಾಯಿ ಆಗ್ಬೇಡ ಜೀವನದೊಳಗೆ ಮಾನವಾಗಿ ಜೀವನದಲ್ಲಿ ನೆರೆದೋಗು ಜೀವನ ಸಿಕ್ಕಿಯಾದ ಮಾನವ ನಾಯಿ ಇಲ್ಲ ಮಾನವನ ಸಾಕ್ಷಾತ ಭಗವಂತ ಇದ್ದಪ್ಪಲೆ ಇವತ್ತು ಮಾನವ ಹೋಗಿ ಮಂಗ ಆಗ್ಬೇಕಂದ್ರೆ ಜೀವನ ನನ್ನಂತ ನಿನ್ನಂತ ಪಾಪಿ ಜೀವನ ಯಾರು ನಮ್ಮ ಅಣ್ಣನ ನನ್ನ ಜೀವನ ನಾ ಹೋಗ್ಲಿ ಬಳಿಕ ಅಂದ್ರೆ ನನ್ನ ಹಿಂದಿದ್ದರೂ ಕೂಸ್ ಬೆಳಿಲಿ ಆ ಭಾವ ನಮ್ಮ ಬರಲಿ ನಾವು ಮಾಡಿದ ಸಂಸ್ಕಾರ ಇವತ್ತ ನನ್ನ ಮಕ್ಕಳು ಎಂತ ಬುದ್ಧಿ ಕಳೆತವ್ರಿ ಇವತ್ತು ನಮ್ಮ ಹಿಂದಿನ ನಿನ್ನೆ ವಿಷಯ ಇತ್ತು ಡಿಪ್ರೆಷನ್ ಬಗ್ಗೆದಾಗ ಇವತ್ತು ನಮ್ಮ ಖಂಡ ಸೇರಿಕೊಂಡು ನಮ್ಮ ಡಿಪ್ರೆಷನ್ ಹ್ಯಾಂಗ್ ಬೆಳಿಲ್ಲ ನಮ್ ಯಾರು ನಮ್ ಹ್ಯಾಂಗ್ ಲಗ್ಪತಿ ಇರ್ತೇವೆ ನಾವ್ ಹ್ಯಾಂಗ್ ನಮ್ಮ ಮನೆ ಸುತ್ತಿರ್ತದ ನಮ್ಮ ಮನೆ ಶಾಂತಿ ಹೆಂಗಿರ್ತದೆ ನಾವ್ ಹ್ಯಾಂಗ ತುರ್ತಿರ್ತೇವಿ ಕಳ 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 ಅವ್ನ ಹಿಂದೆ ಆಡ್ದೇವು ಇವ್ನ ಹಿಂದೆ ಅವ್ನ ಹಿಂದೆ ಆಡ್ದೇವು ಇವ್ನ ಹಿಂದೆ ಆಡ್ದೇವು ಅವನ್ ತಕೊಂಡು ಇವ್ನು ತಕೊ ಕಳ ಕಳ ಅವನು ಬಾಯಿ ಬಿಡ್ದೇವು ಇವ್ನು ಬಾಯಿ ಬಿಡ್ದೇವು ಏರೇ ಮಾನವನ ಹ್ಯಾಡು ಪ್ರಾಣಿ ಆಗ್ಬೇಡ ನಾಯಿ ಆಗ್ಬೇಡ ಹಂದೆ ಆಗ್ಬೇಡ ಬಿದ್ದೋಗ್ಬೇಡ ಜೀವನದೊಳಗೆ ಮಾ ಸುಗಂಧವಾದ ಜನ್ಮ ನಿನ್ ಸುಂದರವಾದ ಜನ್ಮ ಈ ಜನ್ಮ ಬಂದದ ಮತ್ತೆ ಬರೋ ದುರ್ಲಭದ ಬಂದಿದ್ದು ಬಹುಕ ಮಂದಿನ ಕಿಮ್ಮತ್ ಕೊಡ್ಬೇಕಾಗಿಲ್ಲ ಅದ್ರ ನಿನಗೆ ವರ್ಷಿಸ ನಿನ್ನ ಈಶ್ವರ ನಿಮ್ಮದು ಸಾಕ ಪರಮಾತ್ಮ ನಂಬಲ್ ಪರಮಾತ್ಮ ಹಣ ನಾ ಮಾಡಿದ ಪುಣ್ಯ ಪರಮಾತ್ಮ ಗೊತ್ತಿದ್ದ ಅದೊಂದು ಪುಣ್ಯ ಇದ್ದ ಸಾಕು ನಮಗೆ ನಿನ್ನಂತ ಪುಣ್ಯ ಮತ್ತೆ ಯಾವಿಲ್ಲ ಇದು ಮಾಡ್ಬೇಕು ಮಾಡಲ್ಲ ಜೀವನ ಸಿಟ್ಟು ಮಾಡ್ತೋ ಸಿಟ್ಟು ಮಾಡ್ತೋ ಬೇಡ ನಾವು ಪ್ರಾಣಿ ಇಲ್ಲ ನಾವು ಜೀವನ ಮಾನವ ಬಂದಿದ್ದೇವೆ ನಾವು ಸೂರ್ಯ ಆಗಿನಪ್ಪಿ ಆಗಿ ಸೂರ್ಯನಪ್ಪಿ ಬೆಳಗಾಗಿ ದೊಡ್ಡವಾಗಿ ದ್ಲೋಪ ಬೆಳಕು ಕೊಡ್ಬೇಕಾಗಿಲ್ಲ ಆದ್ರೆ ಒಂದು ಮನೆ ಕತ್ತಲ ಮನ್ಯಾಗ ಒಂದು ಚಿಮಣ ದೀಪ ಒಂದು ದೀಪ ಆಗಿ ಒಂದು ಕತ್ತಲ ಮನೆ ಬೆಳಗೋ ಸಾಕು ನನ್ನ ಜನ್ಮ ಸಾಧಕ ತಿಳ್ಕೊ ಜೀವನದ ಪಾಪ ಮಾಡಕ್ಕೋಬೇಡ ತಿಳ್ಕೊ ಅನುಭವ ಮಾಡ್ಕೊ ಈ ಸಮಯ ಈ ಟೈಮ್ ಹೋಯ್ತು ಮತ್ತೆ ಸಿಗಲ್ಲ ಪುಣ್ಯದ ಅಲ್ಲ ಪುಣ್ಯ ಮಾತು ಬೇರೆ ಸ್ವಾರ್ಥಕ ಸ್ವಾದಿದ್ ಬೀಳಕ್ ಹೋಗ್ಬೇಡ ರುಚಿದ್ ಬೀಳಕ್ ಹೋಗ್ಬೇಡ ಜನ್ಮ ಇರ್ತದ ಬೇಡ ಕಳ್ಕೋಬೇಡ ಬಂದೇ ಹೋಗ ಉದ್ದಾರ ಆಗು ಶುದ್ಧ ಆಗು ಸಿದ್ಧ ಆಗು ಜನ್ಮ ಧನ್ಯ ಮಾಡ್ಕೋ ಸಾರ್ಥಕ ಮಾಡ್ಕೊ ಒಟ್ಟಾರೆ ಹೇಳ್ಬೇಕಂದ್ರೆ ಪುಣ್ಯ ಜೀವನದ ಸರ್ವಶ್ರೇಷ್ಠ ನಮಗ ಹ್ಯಾಂಗಂತ ಕೇಳಿದ್ರೆ ಪುಣ್ಯ ನಾವು ಕೆಂಚಿಗಿರ್ಲಿ ಮುಕ್ಕುಡಿರ್ಲಿ ನಾವು ಉದ್ದಕ್ಕಿರ್ಲಿ ಬುಡ್ಡಿರ್ಲಿ ನಮ್ಗೆ ಗುಡಿಸೆ ಮನೆಗಿರ್ಲಿ ಯಾವ ಮನೆ ಇರ್ಲಿ ಇಲ್ಲಿ ಆದ್ರೆ ಪುಣ್ಯ ನಾವು ಈಟ್ ಮ್ಯಾಕ್ ಹೋಯ್ತು ಅಂತ ಕೇಳಿದ್ರೆ ಲೆಕ್ಕ ಇಲ್ಲ ಅಷ್ಟು ಮ್ಯಾಕ್ ಹೋಗ್ತೀವಿ ಹ್ಯಾಂಗಂತ ಕೇಳಿದ್ರೆ ಒಂದ್ ಮನೆಗ ಒಂದ್ ಊರೊಳಗ ದೊಡ್ಡ ಸಿಟಿ ಹೆಂಗಂತ ಕೇಳಿದ್ರೆ ಆ ಸಿಟಿದಾಗ ಕಂಡಾಕ್ಟರ್ ಇದ್ದ ಸಿಟಿ ಬಸ್ ಇತ್ತು
ದಿನಾಲು ಆ ಸಿಟಿ ಬಸ್ಸಿಗೆ ಮಂದಿ ಹೋಯ್ತಿದ್ದು ಕುಡ್ತಿದ್ದು ಇಳಿತಿದ್ದು ಹೋಯ್ತು ಇಳಿತು ಕುಡ್ತಿದ್ದು ಕಂಡಕ್ಟರ್ ದಿನ ರೊಕ್ಕ ತಕ್ಕಂಬಂದ ಡ್ಯೂಟಿ ಇತ್ತು. ಒಂದ್ ಆ ಮನೆಯಾಗ ಆ ಬಸ್ನಾಗ ಒಂದ್ ದೊಡ್ಡ ಹಟ್ಟೆ ಕಟ್ಟೆ ಬಾಡಿಗಳು ಬಾಡಿ ಕಮರ್ಷ ಮಾಡಿಸಿ ಮ್ಯಾಗ ಬಸ್ನಾಗ ಬಂದ ಬಸ್ನಾಗ ಬಂದ ಎಲ್ಲ ಇವಟ್ಟಿ ಕಂಡಕ್ಟರ್ ಈ ಕಡೆಗೆ ಕುಂತಿದ ಆ ಕಡೆಗೆ ಆ ಕುಂತಿದ ಹಟ್ಟೆ ಕಟ್ಟೆ ನಾವು ಬಸ್ ಇಟ್ಟ ಮೇಲೆ ಕುಂತಿದ ಅಯ್ಯ ಟಿಕೆಟ್ ಕೊಡು ಅಂತ ಕೇಳ್ದ ಮತ್ತೆ ಟಿಕೆಟ್ ಕೊಡಪ್ಲ ನೋಡಿ ಟಿಕೆಟ್ ಕೊಡ ಅಂತ ಇವಾಗ ಕೇಳಿದ್ರೆ ಟಿಕೆಟ್ ಕೊಡಪ್ಲ ಇಲ್ಲ ಅಂತ ಇವ ಅಂದ ನೋಡಪ್ಪ ಟಿಕೆಟ್ ಕೊಡಲ ಇವ ಸ್ವಂತ ಕಂಡಕ್ಟರ್ ಸ್ವಂತ ಮಾಡ್ದ ಅಗರ್ ಏನಿದ್ರು ನೀ ಕೆಳಗ ನಾ ಗೊತ್ತಾನೆ ಇವ ಬೇಡ ಬೇಡ ಇದು ಕೇಳದೆ ಬೇಡ ಸುಮ್ ಹೋಗಲೇ ಅನ್ಸಿ ಯಾರಪ್ಪ ಹೋಗಲೇಕಂದ ಹೋಗಿ ಕುಂತವ ಮನಸ್ಸಿನ ಸೋಚಿತ್ತು ಒಂದನೇ ಕುಂತ ಎರಡನೇ ಕುಂತ ಮೂರನೇ ಕುಂತ ನಾಲ್ಕನೇ ಸ್ವಂತ ಮಾಡ್ದ ಇವ ಹಿಂಗೆ ಬಸ್ನಾಗ ಕುಂತ ನನ್ನ ಜೀವನ ಇವನಿಗೆ ಬಿಡಬೇಡ ಇವನಿಗೆ ರೊಕ್ಕ ತಗೊಂಡ್ರೆ ಮಾತು ಇವ ಸ್ವಂತ ಮಾಡ್ದ ಈ ಪೋರ್ ಬಾಡಿ ಕಮರ್ಷಿಯಲ್ ಇದ್ದ ಬಾಡಿ ಬಿಲ್ಡರ್ ಇದ್ದ ಅವಂದ ಕಂಡಕ್ಟರ್ ನಾನು ಬಾಡಿ ಕಮರ್ಸ್ಬೇಕು ನನ್ನ ಬಾಡಿ ಬಿಲ್ಡರ್ ನಾಭಿ ಹಂಗ ಬಾಡಿ ಕಮರ್ ಅವ್ನಿಗೆ ಗುಡ್ಲಿ ಗುದ್ದ ಬರ್ತದ ಆಗ ಅವನಿಗೆ ಗುದ್ದಿ ನಾ ತಗೊಳ ಬರ್ತ ಅಂತ ಸ್ವಂತ ಮಾಡ್ದ ಕಂಡಕ್ಟರ್ ಏನ್ ಮಾಡ್ದ ನಾ ನಾಲ್ಕು ದಿವಸ ಆಗಿದ್ರೆ ಕಂಡಕ್ಟರ್ ಜಿಮ್ಮಿ ಗುಲಾ ಶುರು ಮಾಡ್ದ ಫುಲ್ ಬಾಡಿ ಕಮರ್ಸ್ಲಾಕ ಹತ್ತು ಮಂದಿ ಕಂಡ ತಿನ್ನು ಅಂಡಿ ತಿನ್ನು ಹಿಂಗೆಲ್ಲ ಮಾಡಿ ಬಾಡಿ ಕಮರ್ಸ್ ಅಂತೇವ ಆರು ತಿಂಗಳ ವರ್ಷ ಹೋಯ್ತಿ ನಾವಿದ್ ಬಾಡಿ ಕಮರ್ಸ್ಲಾಕ ವರ್ಷದಿ ವರ್ಷದಿ ವರ್ಷ ಆಗಿತ್ತು ವರ್ಷ ಆಗಿದ್ಮೇಲೆ ಅದೇ ಪೂರ ಆ ಸಿಟಿಗೆ ಆ ಡ್ಯೂಟಿ ಅದೇ ಬಸ್ಸಿಗೆ ಡ್ಯೂಟಿ ಹೋಗಿದ ಆ ಹುಡುಗ ಮತ್ತೆ ಅದೇ ಬಸ್ಸಿಗೆ ಬಂದಿದ ಹಟ್ಟೆ ಕಟ್ಟ ಬಸ್ನ ಕಾಲಿಗೆ ಕೇರತ್ರ ಮ್ಯಾಗ ಬಸ್ನ ಕಾಲಿಗೆ ಕೇರಿದ್ರೆ ಕಂಡಕ್ಟರ್ ಅಂತ ನಾನು ಏರ್ಬೇಡ ಅಂತ ಯಾಕ್ರಿ ಕಂಡಕ್ಟರ್ಸ್ ಅವ್ರು ಯಾಕೆ ಇರ್ಬಿಡಲ್ತ್ರಿ ಇಲ್ಲ ನೀ ಇರೋದಿಲ್ಲ ನೋಡು ಯಾಕೆ ಇರ್ಬಿಡಂದ್ರೆ ದಿನ ಇರ್ತೆ ಇವತ್ತು ಬಿ ಹೇಳ್ತಾ ಈಗೂ ಕೊಡ್ತೊಳಗ ಅಂತ ದಿನ ಮಾಡಪ್ಪ ಇದೆ ಅಂತ ನಾವು ಇವಂತ ನಾವೇ ನೋಡ್ಕೊತ ನಿಂಗೆ ಬಾಳ ಹಂಗಿದ್ದಿ ಬಾ ನೋಡ್ಕಂದಿದ್ದು ನಿನ್ಸರಾಗ ನಾ ಒಂದು ವರ್ಷ ಜಿಮ್ಮಿ ಹೋಗಿದ್ದಾನ ಬಾಡಿ ಕಮರ್ಸಿದ ಬಾಡಿ ಬಿಲ್ಡರ್ ಆಗಿದ ನಾವಿ ರೊಕ್ಕ ಕೊಡು ಅಂದ ರೊಕ್ಕ ಕೊಡ್ತ ಸರ್ ನಮ್ಗೆ ಹಣ್ಣಿಲ್ಲ ಬಿಲ್ ಪಾಸ್ ಆಮೇಲೆ ಬಸ್ ಪಾಸ್ ಅದಂದವ ಅಂದ್ರಿ ನಾ ವರ್ಷದ ಬಲ್ಲಿ ಅದು ಅವ ಇವ ಯಾಕೆ ಮಾತು ಹೇಳಕ್ ಇಷ್ಟಪಡ್ತಾನೆ ಕೇಳಿದ್ರೆ ಕನಿಷ್ಠ ಒಂದಪ್ಪ ಯಾಕೆ ಕೊಡ ತಾಕತ್ ನಿಮ್ಗೆ ರೊಕ್ಕ ಇಲ್ಲ ಏನ್ ತಾಕತ್ ಹೆಚ್ಚಾನ ಕೊಡಲೆ ನನ್ನ ಹೊಡೆಸ್ಲ ಕೊಡಲೆ ನಿಮ್ಗೆ ರೊಕ್ಕ ಇಲ್ಲಿ ಕೊಡಲೆ ಹಿಂಗೆ ಕೇಳ್ಬೇಕಾಗಿತ್ತು ಆ ಇವ್ನಿವಾಗ ಸುಮ್ಕುಂತ ಆರು ತಿಂಗಳ ಜಿಮ್ ಹೋಗಿದ್ರೆ 1,000 ರೂಪಾಯಿ ಕಳ್ಕೊಂಡು ಇಲ್ಲ 1,000 ರೂಪಾಯಿ ಕಳ್ಕೊಂಡು ಬಾಡಿ ಕಮರ್ಸ್ ಅವ್ನಿಗೆ ಲಾಸ್ಟ್ ಹೇಳಿದೆವು ಅದು ನಮ್ಮ ಜೀವನದಾಗ ಹೆಂಗೂ ಮಾಡಬಾರ್ದು ಯಾಕೆ ನಮ್ಮ ಜನ್ಮ ಹಿಂಗಿಲ್ಲ ಈ ಒಂದು ಸಮಯ ಬಹಳ ಪ್ರಿಯದ ಈ ಸಮಯ ನಾವು ಏಟ್ ನಾವು ಅನುಭವ ನಿಂತ ತೆಕ್ಕೋತೇವೋ ಜನ್ಮಸ್ತು ಮಾಡ್ಕೋತೇವಿ ಎಷ್ಟು ನಾವು ಅಜ್ಞಾನ ಜೀವಂತ ಕಳಿತೇವೋ ಜೀವನ ಬರಬಾರ್ ಮಾಡ್ಕೋತೇವಿ ಈ ಜನ್ಮ ಸಿಕ್ಕ್ಯದ ಮತ್ತೆ ಸಿಗದ ಭಾದುರ್ಲಭದ ಬಂದೇ ಭೋಗಕ್ಕ ಬರದ ಭಾದುರ್ಲಭದ ಈ ಭವ ಪ್ರಬಲ ಪರಮಾತ್ಮದ ನಮ್ದು ಯಾರಿಲ್ಲ ನಾ ಇಲ್ಲ ಝಾಡು ಹೊಡಿತ ಇದು ಪುಣ್ಯನಿ ಒಂದ್ ಮಡದ ಮಾಕೊಂಡು ಪರಚಯ ಕೇಳ್ತ ಇದು ಪುಣ್ಯನಿ ಒಂದು ವರ್ಣ ಮಾಡ್ತ ಇದು ಪುಣ್ಯನಿ ಅದ್ರ ಬಳಿಕ ಒಬ್ಬನ ವರ್ಣ ಅವರ್ಣ ಮಾಡಕ್ ಹೋಗ್ಬೇಡ್ರಿ ಒಬ್ಬನ ಬೇಜತಿ ಮಾಡಕ್ ಹೋಗ್ಬೇಡ್ರಿ ಒಬ್ಬನಿಗೆ ಬೇಜತಿ ಮಾಡಿ ಇನ್ಸಲ್ಟ್ ಮಾಡಕ್ ಹೋಗ್ಬೇಡ್ರಿ ಅವ ಯಾನು ಹೋದ ಅವ್ನ ಕರಂಬತ್ತದ ಅವ ಆಗಿಲ್ಲ ಅದ್ರ ಅವ್ನ ನಮ್ ಇಂಜನ್ ಅವ್ನ ಹೆಸರು ನಾವು ಅಂಬ ತಪ್ಪು ಅವನ ಸಲ ನಮ್ ಪುಣ್ಯವಿ ಕಟ್ಟಾಗ್ತದ ಅಲ್ಲ ಖುಷಿ ಮಾಡಕ್ ಹೋಗ್ಬೇಡ್ರಿ ಪುಣ್ಯ ಜೀವನ ಒಂದ್ ಟೈಪ್ ಇಲ್ಲ ಆನಂದ್ ಟೈಪ್ ನಮ್ ಮನುಷ್ಯನ ವಿಚಾರ ಕಟ್ಟಿದ್ರೆ ನಮ್ ಪಾಪ ಬಂತು ನಮ್ ಮನುಷ್ಯನೊಳಗೆ ವಿಚಾರಿ ಬಾ ಚಂದ ಸುದ್ದಿ ಬಂತಂದ್ರೆ ನಮ್ ಪುಣ್ಯ ಬಂತು ಪುಣ್ಯ ಯಾರು ಒಂದ್ ದಿವಸದಾಗ ಪುಣ್ಯ ಕಮಸವಂತರ ಆಗರಿ ಇವತ್ತು ನಾ ಪ್ರವಚನ ಹಾಗೆ ಹೇಳಿಲ್ಲ ಸುಮ್ಮನೆ ಇಷ್ಟೇ ಅದ ಹಂಗೆ ಪ್ರವಚನ ಇದು ಬಟ್ ಪುಣ್ಯವನ್ನ ಮಾಡುವಂತ ಸದಸ್ಯ ಪುಣ್ಯ ನಮಗೆ ಯಾವಾಗಲೂ ಕೈತದ ಪುಣ್ಯ ನಮ್ಗೆ ಎಲ್ಲಿ ಕೈತದ ಪುಣ್ಯ ಸುದ್ದಿ ಮಾಡ್ತದ ಸಿದ್ಧ ಮಾಡ್ತದ ಇವತ್ತಿನ ಮಾಡಿದಾಗ ಹೊತ್ತಾಗ್ಯದ ತಾವೆಲ್ಲ ಸದಭಕ್ತವಂತರ ಮುಕ್ತಿವಂತರಾಗ್ರಿ ಶಕ್ತಿವಂತರಾಗ್ರಿ ಅನುಭವ ಮಾಡುವಂತರಾಗ್ರಿ ಅರ್ಥ ಮಾಡ್ಕೊಳ್ಳುವಂತರಾಗ್ರಿ ಯಾಕೆ ಜೀವನ ಸಿಕ್ಕದ ಮತ್ತೆ ಸಿಗ ದುರ್ಲಭದ ಬಂದೇ ಹೋಗಕ್ಕ ಮತ್ತೆ ಬರಬಾರ ಸಿಗಲ್ಲ ಈ ಸಮಯ ಆ ಲಚ್ಚಾಣ ಸಿದ್ಧಲಿಂಗೇಶ್ವರರ ಮೌಳಗೂಡ ಎಲ್ಲಾ ಲಿಂಗೇಶ್ವರ ಜಡಿಗೆ ಸಿದ್ಧರಾಮೇಶ್ವರರ ಡಾಕ್ಟರ್ ಮುರುಘಾದಿ ಮಹಾಪ್ರಭುಗಳು ಸದಾ ಬರಿತ ನಮ್ಮನೆಯೊಳಗ ನಂದಾದೀಪ ಉರಿಲಿ ಸರ್ವೇ ಜನ ಸುಖನುಭವ ಎಂದು ಎರಡು ಮಾತಾಡಿ ಮಾತಿಗೆ ವಿರಾಮ ಕೊಡ್ತೇನೆ ಸ್ವಲ್ಪ ಸಮಯದಲ್ಲಿ ಆರತಿ ಮುಗಿಸೋಣ ಶರಣೋ ಶಂಕರ ಸಿದ್ಧಲಿಂಗೇಶ್ವರ ಮಹಾರಾಜ್ ಕೀ ಜಯ 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 ನಮ ಪಾರ್ವತಿಪತಿ ಶಿವಹರ ಮಹಾದೇವ ಹರೆ ರಾಮ ಹರೆ ರಾಮ 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 ಹರೆ ಹರೆ ಹರೆ
ಕೃಷ್ಣ ಹರೇ.